ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಂಬರ್ ಒನ್ ಚಾನೆಲ್ ಮುಖಾಂತರ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಇವತ್ತು ಮತ್ತೆ ರಾಜಕೀಯ ಸುದ್ದಿ, ಬಹಳ ಅಚ್ಚರಿಯ ಸುದ್ದಿ. ಆ ಸುದ್ದಿ ಏನಂದ್ರಪ್ಪ, ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಗರ್ಜಿಸಿದ್ದು ನೋಡಿದರೆ ಮತ್ತೆ ರಾಜಕೀಯ ತಿರುವು ಬೇರೆ ಕಡೆ ಪಡಿತಾ ಇದೆ. ಎಂಕನ್ ಮಾಡಿ ಕ್ಷೇತ್ರಕ್ಕೆ ನಾನು ಸ್ಪರ್ಧೆ ಮಾಡುತ್ತೇನೆ, ಮುಂದಿನ ಸಲ ಎಂಕನ್ ಮಾಡಿಯಲ್ಲಿ ಗೆದ್ದು ತೋರಿಸುತ್ತೇನೆ ಅಂತ ಘಂಟಾಘೋಷವಾಗಿ ಹೇಳಿದ್ದು ತಾವು ಕೇಳಬಹುದು ವೀಕ್ಷಕರೇ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಪಟ್ಟ, ಅಹಮದ್ ಪಟೇಲ್ AICC ಕಾರ್ಯದರ್ಶಿ ಅವರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸತೀಶ್ ಜಾರಕಿಹೊಳಿ ಆಗಬೇಕು, ಇಲ್ಲದಿದ್ದರೆ MB ಪಾಟೀಲ್ ಆಗಬೇಕು. ಉತ್ತರ ಕರ್ನಾಟಕದ ಲಿಂಗಾಯತ ಲಾಬಿಯನ್ನು, ಲಿಂಗಾಯತ ಮತಕ್ಷೇತ್ರದಿಂದ ಲಿಂಗಾಯತರನ್ನು ಸೆದೆಬಡಿಯಲಿಕ್ಕೆ, ಅವರನ್ನು ಒಳಸೇರಲಿಕ್ಕೆ, ಕಾಂಗ್ರೆಸ್ಗೆ ಅವರನ್ನು ಮಹಾಪೌರದಿಂದ ತೆಗೆದುಕೊಂಡು ಬರಲಿಕ್ಕೆ MB ಪಾಟೀಲ್ ಅವರನ್ನು KPCC ಅಧ್ಯಕ್ಷ ಪಟ್ಟ ಸ್ಥಾನಕ್ಕೆ ಸೇರಿಸಬೇಕು, ಅಥವಾ ಸತೀಶ್ ಜಾರಕಿಹೊಳಿ ಅವರನ್ನು ಆ ಪಟ್ಟಕ್ಕೆ ಕೂಡಿಸ್ಬೇಕನ್ನೋದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಯಾಕಂದರೆ DK ಶಿವಕುಮಾರ್ ಪದೇ ಪದೇ ED PED ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ, ಈಗಾಗಲೇ ಮತ್ತೆ ಸಮನ್ ಜಾರಿಯಾಗ್ತಾ ಇದೆ. ಆ ರಾಜಕೀಯ ಗೊಂದಲದಿಂದ ದೂರವಾಗಿ ಈ ED ಬಚಾವ್ ಆಗುವಗೋಸ್ಕರ ಶತಾಯ ಗತಾಯ ಪ್ರಯತ್ನ DK ಶಿವಕುಮಾರ್ ಅವ್ರದ್ದು ಈ ರಾಜಕೀಯ ತಿರುವು ಪಡೀತಾ ಇದೆ. ಯಾಕಂದರೆ ಅವರಿಗೆ ಕೇಸ್ಗಳಲ್ಲಿ ತಲ್ಲೀನರಾಗುವುದು ಬಹಳವಾಗಿ ವೇಳೆ ಹಾಳಾಗ್ತಾ ಇದೆ ವೀಕ್ಷಕರೇ. ಇದು ಎಂಥ ವಿಚಿತ್ರವಾದ ಒಂದು ಕಾಂಗ್ರೆಸ್ ಪುನಶ್ಚೇತನಗೊಳಿಸಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಪಟ್ಟ ಕೊಟ್ಟರೆ, ಉತ್ತರ ಕರ್ನಾಟಕದಲ್ಲಿ ಸಂಘಟನಾ ಶಕ್ತಿ ಇದೆ, ಕರ್ನಾಟಕ ರಾಜ್ಯಾದ್ಯಂತ ವಾಲ್ಮೀಕಿ ಸಂಘಟನೆ ನೇತೃತ್ವ ವಹಿಸಿದ್ದಾರೆ, ಅನೇಕ ಹಿಂದುಳಿದ ವರ್ಗದ ಅಹಿಂದ ನಾಯಕರಿದ್ದಾರೆ, ಅವರು ಇನ್ನೂ ವಯಸ್ಸಿದೆ, ಸಂಘಟನಾ ಚತುರಿದ್ದಾರೆ, ಅನೇಕ ಸಂಘಟನೆಯ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ, ಅವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಪುನಶ್ಚೇತನಗೊಳಿಸಲಿಕ್ಕೆ ಯಾವ ಸಂದೇಹ ಇಲ್ಲ. ಯಾಕಂದರೆ ಕಳೆದ 20 ವರ್ಷಗಳ ಹಿಂದೆಯೂ ಸಹಿತ ನಾವು ಕರ್ನಾಟಕದ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಆಗ್ತಾರಂತ ನಾವು ಬರೆದಿದ್ವಿ ಪ್ರಿಂಟ್ ಮೀಡಿಯಾದಲ್ಲಿ. ಅದೇ ಭವಿಷ್ಯ ಈಗ ಸಾಕಾರಗೊಳ್ತಾ ಇದೆ, ಅದಕ್ಕೆ ಸಿದ್ದರಾಮಯ್ಯ ಪ್ರಮುಖ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು KPCC ಪಟ್ಟ ತಗೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಲೆ ಏಳುವುದರಲ್ಲಿ ಸಂದೇಹವಿಲ್ಲ. ಯಾಕಂದರೆ ಸತೀಶ್ ಅವರು, ಅವರ ರಾಜಕೀಯ ಚತುರತೆ, ಜಾಣ ರಾಜಕಾರಣಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಜನರ ಅಹವಾಲು ಸ್ವೀಕರಿಸಲಿಕ್ಕೆ, ಜನರ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅವರು ಒಂದು ಮಹಾ ಸಂಘಟನೆಯನ್ನು ಮೊದಲಿನಿಂದಲೂ ತಮ್ಮ ಬಾಲ್ಯಾವ್ಯವಸ್ಥೆಯಿಂದಲೂ ಸಂಘಟನಾ ಚತುರ ಎಂದು ಹೆಸರು ಪಡೆದವರು. ಅವರ ವೈಶಿಷ್ಟ್ಯ ನಾವು ಈಗಾಗಲೇ ಅನೇಕ ಬಾರಿ ಹೇಳಿದ್ದೇವೆ. ರಮೇಶ್ ಜಾರಕಿಹೊಳಿ ಅವರು ಎಂಕನ್ ಮಾಡಿಯಿಂದ ಸ್ಪರ್ಧೆ ಮಾಡಿ ಸತೀಶ್ ಜಾರಕಿಹೊಳಿ ಅವರನ್ನು ಸೋಲಿಸುತ್ತೇನೆ ಅಂತ ಹೇಳಿದ್ದು, ಇದು ಒಂದು ವಿಚಿತ್ರಕಾರ ಸಂಗತಿ. ಅದೇ ಮೂರನೇ ಸುದ್ದಿ ನೋಡಿ, ಇವರೆಂಥ ಮಂತ್ರಿ ಶಶಿಕಲಾ ಜೊಲ್ಲೆಯವರು. ಶಶಿಕಲಾ ಜೊಲ್ಲೆಯವರ ಬಗ್ಗೆ ನಾವು ಕಳೆದ 3 ದಿನಗಳಿಂದ ಅವಳ ಕ್ಷೇತ್ರದಲ್ಲಿ ಅಡ್ಡಾಡಿದಾಗ, ನಿಪ್ಪಾಣಿ ಆಗಲಿ, ಚಿಕ್ಕೋಡಿ ಆಗಲಿ, ಬೆಳಗಾವಿ ಆಗಲಿ, ಖಾನಾಪುರ ಆಗಲಿ, ಅನೇಕ ಜನರು ಅವರ ಪರವಾಗಿ ಮಾತನಾಡಿದ್ದು ತಾವು ನೋಡಬಹುದು ವೀಕ್ಷಕರೇ. ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅರ್ಥ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಭಿವೃದ್ಧಿ ಕೆಲಸಗಳು ಏನು, ಅಂಗನವಾಡಿಗೆ ಸರಿಯಾಗಿ ಆಹಾರ ಮುಟ್ಟುವುದು ಹೇಗೆ ಅನ್ನೋದು ಕೂಲಂಕುಷವಾಗಿ ತನಿಖೆ ಮಾಡಿ, ಪರಿಶೀಲನೆ ಮಾಡಿ, ಅಧ್ಯಯನ ಮಾಡಿ ಒಳ್ಳೆಯ ಅಭ್ಯುತ ಕೆಲಸ ಮಾಡ್ತಾ ಇದ್ದಾರೆ. ಇವರಂಥ ಶಶಿಕಲಾ ಜೊಲ್ಲೆ ಅಂಥ ಮಂತ್ರಿಗಳು ನಮಗೆ ಬೇಕು. ಉಮಾಶ್ರೀ ಅವರು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಯಾವ ಪರಿಣಾಮಕಾರಿ ಕೆಲಸ ಮಾಡಲಿಲ್ಲ, ಅವರು ವಿಫಲರಾದರು. ಜಯಮಾಲಾ ಸಹಿತ ವಿಫಲರಾದರು. ಆದರೆ ಶಶಿಕಲಾ ಜೊಲ್ಲೆ ಎಷ್ಟೋ ಖಾಲಿ ಇದ್ದಂಥ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಹುದ್ದೆಗಳನ್ನು ಭರ್ತಿ ಮಾಡಿ ಎಲ್ಲರಿಗೂ ಒಂದು ಒಳ್ಳೆಯ ಕಾರ್ಯಕ್ರಮ ರೂಪಣೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರು ಮಹಿಳಾ ಸಂಘಟನೆಯೊಂದಿಗೆ ಬಂದವರು, ಅನೇಕ ಸಂಘ ಸಂಸ್ಥೆಗಳು ಅವರು ನಿರ್ಮಾಣ ಮಾಡಿದವರು, NGOಗಳನ್ನು ನಿರ್ಮಾಣ ಮಾಡಿದರು, ಪ್ರೇರಣಾ ಸಂಸ್ಥೆ ಮಾಡಿದವರು, ಎಲ್ಲ ಮಹಿಳೆಯರ ಜೊತೆ ಒಂದು ಸಬಲೀಕರಣ ಯೋಜನೆ ಮಾಡಿದಂಥ ಒಂದು ಅದ್ಭುತ ಮಹಿಳೆ ಅಂದರೆ ಶಶಿಕಲಾ ಜೊಲ್ಲೆ. ಶಶಿಕಲಾ ಜೊಲ್ಲೆ ಅವರ ಬಗ್ಗೆ ಎಲ್ಲೋ ಕೇಳಿದರೂ ಭಾಳ ಒಳ್ಳೆಯ ಮಂತ್ರಿ ರೀ, ಎಷ್ಟೊಂದು ಸಹಾನುಭೂತಿಯಿಂದ ನಮ್ಮ ಸೂಕ್ತ ಮನವಿಯನ್ನು ಆಲಿಸ್ತಾರೆ, ನಮ್ಮ ದೂರದ ಕುದುಮಾನವನ್ನು ತೆಗೆದುಕೊಳ್ಳುತ್ತಾರೆ, ಬಹಳ ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸ್ತಾರೆ. ಬೆಂಗಳೂರಿಗೆ ವಿಧಾನಸೌಧಕ್ಕೆ ಹೋದರೆ, ಅವರ ಮನೆಗೆ ಹೋದರೆ ಎಷ್ಟೊಂದು ಆದರದ ಸತ್ಕಾರ ಅಲ್ಲಿ ಸಿಗುತ್ತೆ. ಜನರ ನೋವು ನೋಲು ನಲಿವುಗಳಿಗೆ ಸ್ಪಂದಿಸುವಂಥ ಶಶಿಕಲಾ ಜೊಲ್ಲೆ ಇನ್ನೂ ಅದ್ಭುತವಾಗಿ ಬೆಳೆಯಲಿ. ಅವರ ಕಾರ್ಯಕ್ಕೆ ನಮ್ಮ No. 1 ಚಾನಲ್ ಸಂಪೂರ್ಣ ಬೆಂಬಲವಿದೆ. ಯಾಕೆಂದರೆ ಪ್ರತಿ ಬಡ ಮಕ್ಕಳಿಗೆ ಸಿಗುವಂಥ ಈ ಆಹಾರ ಸೌಲಭ್ಯ, ಅಂಗನವಾಡಿಯ ಸೌಲಭ್ಯ ಪ್ರತಿ ಬಡ ಮಕ್ಕಳಿಗೆ ತಲುಪಲಿ, ಆ ತಲುಪುವಂಥ ಕಾರ್ಯ ಶಶಿಕಲಾ ಜೊಲ್ಲೆ ಮಾಡ್ತಾ ಇದ್ದಾರೆ. ಆದರೆ ವಿಸ್ತಾರವಾಗಿ ಬೆಳೆಯುತ್ತಿರುವ ಈ ಕರ್ನಾಟಕ ರಾಜ್ಯಾದ್ಯಂತ
ಪ್ರವಾಸ ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗಬೇಕು. ಎಲ್ಲ ಜಿಲ್ಲೆಗಳಲ್ಲಿಯೂ ಅಂಗನವಾಡಿಯ ಪುನಶ್ಚೇತನಗೊಳಿಸಬೇಕು, ಸ್ವಂತ ಕಟ್ಟಡಗಳನ್ನು ಮಾಡಬೇಕು. ಇವತ್ತಿನ ಇದು ಮಹತ್ವವಾದ ಸುದ್ದಿ. ಶಶಿಕಲಾ ಜೊಲ್ಲೆ ಅವರಿಗೆ ನಾವು ಸಂಪೂರ್ಣ ಬೆಂಬಲವಿದೆ ನಮ್ಮ ನಂಬರ್ ಒನ್ ಚಾನಲ್. ನಾವು ಅಧ್ಯಯನ ಮಾಡಿದಾಗ, ಪರೀಕ್ಷೆ ಮಾಡಿದಾಗ, ಹೋಗಿ ಕೂಲಂಕುಷವಾಗಿ ನೋಡಿದಾಗ ಅನೇಕ ಅದ್ಭುತ ಘಟನೆಗಳು, ಅವರ ಮಾಡಿದ ಕಾರ್ಯ ಸಾಧನೆಗಳು ಅವ್ರಿಗೂ ಪ್ಲಸ್ ಪಾಯಿಂಟ್. ಅದೇ ರೀತಿ ನೋಡಿ, KPCC ಅಧ್ಯಕ್ಷರಾಗಿ ಈಗ ಸತೀಶ್ ಜಾರಕಿಹೊಳಿ ಅವರು ಮೈಲಿಗಲ್ಲು ಸಾಧಿಸ್ತಾ ಇದ್ದಾರೆ. ಅವರ ಜೊತೆ ಪೈಪೋಟಿ ಕೊಡೋರು MB ಪಾಟೀಲ್. MB ಪಾಟೀಲ್ ಆದರೂ, ಸತೀಶ್ ಜಾರಕಿಹೊಳಿ ಆದರೂ, ಇಬ್ಬರಿಗೂ ಒಂದೊಂದು ಹುದ್ದೆ ಕೊಟ್ಟರೆ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಪುನಶ್ಚೇತನಗೊಳಿಸುತ್ತದೆ. ಯಾಕೆಂದರೆ ಈಗ ಕಾಂಗ್ರೆಸ್ದಲ್ಲಿ ಎಲ್ಲರೂ ವಯಸ್ಕಾಗಿದ್ದಾರೆ, 75 ದಾಟಿಬಿಟ್ಟಿದ್ದಾರೆ. 75 ವಯಸ್ಸಿನವರು, ಅವ್ರಿಗೆ ಯಾವ ಕಾರ್ಯ ಚಟುವಟಿಕೆ ಲವಲವಿಕೆ ಇಲ್ಲ. ಅವರೆಲ್ಲರೂ ಈಗ ಆರಾಮಾಗಿ ಮನೆ ಹಿಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಜೆ, ಪರಮೇಶ್ವರಪ್ಪ, ಆಮೇಲೆ ನಮ್ಮ ಅಲ್ಲಂ ವೀರಭದ್ರಪ್ಪ, ಈ HK ಪಾಟೀಲ್, ಇವರೆಲ್ಲರೂ, RV ದೇಶಪಾಂಡೆ ಅಂಥವರು ಎಲ್ಲ ಕಾಂಗ್ರೆಸ್ಗೆ ಪುನಶ್ಚೇತನ ಕೊಡುವಂಥ ಅವರಲ್ಲಿ ಸಾಮರ್ಥ್ಯ ಈಗ ಇಲ್ಲ. ಈಗ MB ಪಾಟೀಲ್, ಸತೀಶ್ ಜಾರಕಿಹೊಳಿ, DK ಶಿವಕುಮಾರ್, ಆಮೇಲೆ ಉಗ್ರಪ್ಪನಂಥವರು, ಇವರೆಲ್ಲರೂ ಇವತ್ತು ಜಮೀರ್ ಅಹ್ಮದ್ನಂಥ ಕಾರ್ಯ ಸಾಧನೆ ಮಾಡುವಂಥ, ಮಾತನಾಡುವ ಶಕ್ತಿ ಉಳ್ಳವಂಥ, ಕಾಂಗ್ರೆಸ್ದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ಮುಟ್ಟಿಸುವಂಥ ಕಾರ್ಯ ಮಾಡಿದರೆ ಇದು ಒಂದು ದೊಡ್ಡ ಅಭ್ಯುದಯವಾಗಿ ಮತ್ತೆ ಕಾಂಗ್ರೆಸ್ ಅಲೆ ಬರೆಯುತ್ತೆ. ಯಾಕಂದರೆ ಭಾರತದಾದ್ಯಂತ ಈಗ NRC ಆಂದೋಲನ ನಡೀತಾ ಇದೆ. NRCಯಲ್ಲಿ ಗದ್ದಲದಲ್ಲಿದ್ದಾರೆ. ಸಂಪುಟ ಮತ್ತೆ ವಿಸ್ತರಣೆ ಆಗೋದು ಕಗ್ಗಂಟಾಗ್ತಾ ಇದೆ. ಯಡಿಯೂರಪ್ಪಗೆ ಟೆನ್ಷನೋ ಟೆನ್ಷನ್, ಸಂಪುಟ ಯಾವಾಗ ವಿಸ್ತರಣೆ ಆಗುತ್ತೆ ಅಂತ ಅರ್ಹ ಶಾಸಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅವರಿಗೆ ಯಾವ ಹುದ್ದೆ ಲಭಿಸುತ್ತೋ, ಅವರ ಅದೃಷ್ಟ ಇದೆಯೋ ಇಲ್ಲೋ. 25 ವರ್ಷ ಬಿಟ್ಟು, ಈಗ ಕಾಂಗ್ರೆಸ್ ಬಿಟ್ಟು BJPಯಲ್ಲಿ ಹೋಗಿದ್ದು, ಇವ ಮನೆ ಸೊಸೆ ಇನ್ನೂ ಎಷ್ಟು ದಿನ ಹೊಂದಾಣಿಕೆ ಮಾಡ್ಕೋಬೇಕನ್ನೋದು ಕುತೂಹಲದಿಂದ ಕಾದು ನೋಡಬೇಕು ವೀಕ್ಷಕರೇ. ಇವತ್ತಿನ ಮಹತ್ವವಾದ ಸುದ್ದಿ. ನಮ್ಮ No. 1 ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಸ್ತಾರವಾಗಿ ಬೆಳೆಯಲಿ. ಇದು ನಿಮ್ಮ ಚಾನಲ್ ಉತ್ತರ ಕರ್ನಾಟಕದ No. 1 ಚಾನಲ್. ವೀಕ್ಷಕರೇ, ನಮಸ್ಕಾರ.